தங்களி ஜாத கோ காவேரி ரங்கனோகதாயே கங்கடி ஜாத கோ காவேரி ரங்கனோகதா ஜகங்களொழகே மங்கள மூர்த்தி ரங்கன ஸ்ரீபாதங்களோட கங்கடி ஜாத கோ காவேரி ரங்கனோட ஜகங்களொழகே மங்கள மூர்த்தி ரங்கன ஸ்ரீபாதங்களோட கங்கடி ஜாத கோ காவேரி ரங்கனோட எந்திகத அரும்பு ஜனரு வந்து பூமியில் நின்று எந்திகத அரும்பு ஜனரு வந்து பூமியில் நின்று சந்திர புஷ்கரணி ஸ்நானவ மாடலு ஆனந்ததினந்தலிரங்கனோட சந்திர புஷ்கரணி ஸ்நானவ மாடலு ஆனந்ததிந்த நேரங்கனோட கங்கடி ஜாத கோ காவேரி ரங்கனோட ஹரிபதோதக சமகவேரி விரஜனதிலி ஸ்நானவ மாடி ஹரிபதோதக சமகவேதி விரஜனதிலி ஸ்நானவ மாடி பரம வைகுண்ட ரங்க மந்திர பரவாசுதேவனோட பரம வைகுண்ட ரங்க மந்திர பரவாசுதேவனோட கங்கடி ஜாத கோ காவேரி ரங்கனோட ஹாரஹீர வைஜயந்தி தோரமுத்தினரிசி ஹாரஹீர வைஜயந்தி தோரமுத்தினரிசி தேரநேரி மீதிலி மேரே வரங்க வீழலனோட தேரநேரி மீதிலி மேரே வரங்க வீழலனோட கங்கடி ஜாத கோ காவேரி ஜகங்களொழகே மங்கள மூர்த்தி ரங்கன ஸ்ரீபாதங்களோட கங்கடி ஜாத கோ காவேரி ரங்கனோட சுக்லாம்பரதரம் விஷ்ணும் சசிவர்ணம் சதுர்புஜம் பிரசன்னவதனம் தியாயேத் சர்வ விக்னோபசாந்தயே அகஜானன பத்மார்க்கம் கஜானன மஹர்நிஷம் அநேகதம் தம் பக்தானாம் ஏகதம் தம் உபாஸ்மஹே நச்ச தஸ்மான் மனுஷ்யே தூ கஸ்சின் மே பிரியக்ருத்தமஹ பவிதா நச்ச மே தஸ்மாதன்ய பிரியதரோ புவி. ನಾವು ಇದುವರೆಗೆ ಭಗವದ್ಗೀತಾ ಅಭ್ಯಾಸದ ಕ್ಷೇತ್ರ ಕ್ಷೇತ್ರಜ್ಞ ಯೋಗದ 18 ಶ್ಲೋಕಗಳನ್ನು ನೋಡಿದ್ದೇವೆ. ಕ್ಷೇತ್ರ ಕ್ಷೇತ್ರಜ್ಞನಾಗಿಯೂ ಜ್ಞಾನ ಜ್ಞೇಯಂ ಮತ್ತು ಜ್ಞಾನಗಮ್ಯನಾಗಿಯೂ ಭಗವಂತನನ್ನು ಅವನ ಕ್ಷೇತ್ರವನ್ನು ತಿಳಿದುಕೊಂಡ ನಂತರ ಈಗ ಇನ್ನೊಂದು ವಿಧದಲ್ಲಿ ಪರಮಾತ್ಮನು
ಪ್ರಕೃತಿ ಮತ್ತು ಪುರುಷರೆಂದು ಭಾಗ ಮಾಡುವುದರ ಮೂಲಕ ಪ್ರತಿ ದೇಹವನ್ನು ಪರಿಚಯಿಸುತ್ತಾ ಇದ್ದಾನೆ. ಪ್ರಕೃತಿಯ ವಿಷಯದಲ್ಲಿ 7ನೇ ಅಧ್ಯಾಯದಲ್ಲಿಯೇ ಭಗವಂತನು ಒಂದು ಸಂಕ್ಷಿಪ್ತವಾಗಿ ತಿಳಿಸಿದರು, ವಿವರವಾಗಿ ತಿಳಿಸಿರಲಿಲ್ಲ. ಭೂಮಿರಾಪೋ ನಲೋ ವಾಯುಃಖಮ್ಮನೋ ಬುದ್ಧಿದೇವಚ ಅಹಂಕಾರ ಇತಿ ಎಂ ಎ ಭಿನ್ನ ಪ್ರಕೃತಿರಷ್ಟದ. ಮತ್ತು ಜೀವ ಎಂಬ ಪರಾಪ್ರಕೃತಿ ಎಂದು ಆ ಒಂದು ಅಧ್ಯಾಯದಲ್ಲಿ ವರ್ಣಿಸಿದ ಪರಮಾತ್ಮ ಇಲ್ಲಿ ಪ್ರಕೃತಿ ಪುರುಷ ಎಂಬುದಾಗಿ ಬೇರ್ಪಡಿಸುತ್ತಾ ಪುರುಷನಿಗೆ ಪ್ರಕೃತಿಯನ್ನು ಸೇರಿಸದೆ ಭಿನ್ನವಾಗಿ ನೋಡುವ ಕಲೆಯನ್ನು ಕಲಿಸುತ್ತಿದ್ದಾನೆ. ಏನಪ್ಪ, ಪ್ರಕೃತಿಯ ಪ್ರಭಾವ ಪುರುಷನ ಮೇಲಾಗಲಿ, ಪುರುಷನ ಪ್ರಭಾವ ಪ್ರಕೃತಿಯ ಮೇಲಾಗಲಿ ಹೇಗುಂಟಾಗುತ್ತದೆ ಎಂಬುದನ್ನು ವಿವರಿಸುತ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂಚವ ವಿಧ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚವ ವಿಧಿ ಪ್ರಕೃತಿ ಸಂಭವಾನ್ ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ ಯಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈಸಹ. ನೋಡಿ, ಪುರುಷನನ್ನು ಪ್ರಕೃತಿ ಗುಣಗಳ ಸಮೇತವಾಗಿ ಏನೇನು ಅರ್ಥ ಮಾಡಿಕೊಳ್ಬೇಕಪ್ಪ, ಅರಿತುಕೊಳ್ಬೇಕಪ್ಪ. ಪುರುಷನನ್ನು ಬೇರೆಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲಪ್ಪ. ಗುಣಗಳು ಮತ್ತು ಕರ್ಮಗಳು ಎಂಬುದು ಪ್ರಕೃತಿಯಲ್ಲಿರುವಂಥದ್ದು, ಪ್ರತಿ ದೇಹಿಗೆ ಬರುವಂಥದ್ದು, ದೇಹಕ್ಕೆ ಬರುವಂಥದ್ದು. ಆ ದೇಹದಲ್ಲಿರುವ ಗುಣ ಮತ್ತು ಕರ್ಮಗಳ ಅನುಸಾರವಾಗಿ ನಾನು 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ ಎಂದು ಹೇಳಿದನಲ್ಲ, ಆ ರೀತಿ ನೀನು ಗುಣಕರ್ಮಗಳನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕಪ್ಪ. ನೋಡಿ, ಪ್ರಾಣಿಗೆ ದೇಹವೇ ಒಂದು ಪ್ರಕೃತಿ. ಸಸ್ಯ ತರು ಲತೆ ಮರಗಳಿಗೆ ಒಂದು ಪ್ರಕೃತಿ. ಹಾಗೆಯೇ ಮನುಷ್ಯನಿಗೆ ತನ್ನ ದೇಹವೇ ಒಂದು ಪ್ರಕೃತಿ. ನೋಡಿ, ಇದರಲ್ಲಿ ಪ್ರಾಣಿಯ ದೇಹವನ್ನು ಇತರೆ ಪ್ರಾಣಿಗಳು ತಿಂದು ಮಾಂಸವನ್ನು ಉಪಯೋಗಿಸಿಕೊಳ್ಳುತ್ತವೆ. ಅದೇ ಮರದ ಒಂದು ದೇಹವನ್ನು ನಂತರದಲ್ಲಿ ಎಲ್ಲರೂ ಉಪಯೋಗಿಸ್ಕೊಳ್ತಾರೆ. ಆದರೆ ಮನುಷ್ಯ ದೇಹ ಒಂದು ಮಾತ್ರ, ಎಲ್ಲ ಕೊಳೆತು ಹುಳಿತು ನಾರುತ್ತ ಸಕಲ ರೋಗಗಳಿಗೂ ಆಕರವಾಗಿ ಬಿಡುತ್ತೆ. ಹಾಗಾಗಿ ನರನ ಮಾಂಸವನ್ನು ಪ್ರಾಣಿಗಳು ತಿನ್ನುತ್ತವೆಯೇ ಹೊರತು ಮನುಷ್ಯರಾರೂ ತಿನ್ನುವುದಿಲ್ಲ. ಈ ಒಂದು ಪ್ರಕೃತಿಯ ಗುಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಮನುಷ್ಯ ಎಲ್ಲದಕ್ಕಿಂತ ಕಡೆಯ ಪ್ರಾಣಿ. ತನ್ನ ದೇಹದ ಯಾವುದೇ ವಸ್ತುವು ಉಪಯೋಗಕ್ಕೆ ಬಾರದಿರುವಂತಹ ದೇಹವನ್ನು ಹೊತ್ತುಕೊಂಡು ಬಂದಿರುತ್ತಾನೆ. ಕೆಲವು ಪದ್ಧತಿಗಳಲ್ಲಿ ಮನುಷ್ಯ ದೇಹದ ರಕ್ತ ಮಾಂಸಗಳನ್ನು ಪ್ರಾಣಿಗಳಿಗೆ ಅರ್ಪಿಸುವುದುಂಟು. ಆದರೂ ಪ್ರಾಣಿಗಳೂ ಸಹಿತ ಮನುಷ್ಯನ ದೇಹದ ರಕ್ತ ಮಾಂಸಗಳನ್ನು ಸ್ವೀಕರಿಸುವುದಿಲ್ಲ. ಕಾರಣವಿಷ್ಟೆ. ಯಾಕಪ್ಪ ಅಂದರೆ, ಮನುಷ್ಯ ತನ್ನ ಪ್ರಾಕೃತಿಕವಾದ ದೇಹದ ಎಲ್ಲ ಶಕ್ತಿಗಳನ್ನು ಮೀರಿ, 3 ಗುಣಗಳನ್ನು ಮೀರಿ ಪುರುಷನಾಗಿ ಆ ದೇಹವನ್ನೇ ಸಂಪೂರ್ಣವಾಗಿ ಮಾರ್ಪಡಿಸಿಕೊಳ್ಳುವ ಬಲ್ಲವಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬಲ್ಲ. ಹಾಗಾಗಿ ಯೋಗ ಮತ್ತು ಯೋಗ ಸಿದ್ಧಿಗಳು ಮನುಷ್ಯನ ದೇಹ ಪ್ರಕೃತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯಗಳುಳ್ಳದ್ದು. ಇದನ್ನು ನಾವು ಹಲವಾರು ಯೋಗಿಗಳ ಜೀವನದಲ್ಲಿ ಕಂಡಿದ್ದೇವೆ. ಅದನ್ನು ಸರಿಯಾಗಿ ತಿಳಿದುಕೊಂಡರೆ ಈ ಪ್ರಾಕೃತಿಕವಾದ ದೇಹದ ವಿಷಯದಲ್ಲಿ ಎಲ್ಲವನ್ನೂ ತಿಳಿದಂತೆ. ಯಾವನು ಹೀಗೆ ಪುರುಷನನ್ನು ಪ್ರಕೃತಿ ಗುಣಗಳೊಂದಿಗೆ
ಅರಿತುಕೊಳ್ಳುವನೋ ಅವನು ಹೇಗೆ ಇದ್ದರೂ ಮತ್ತೆ ಪುನಃ ಹುಟ್ಟುವುದಿಲ್ಲ ಎಂಬುದಾಗಿ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ ಎಂದು ಪರಮಾತ್ಮ ಒಂದು ರೀತಿಯ ಅಭಯವಾಕ್ಯವನ್ನು ಕೊಡುತ್ತಿದ್ದಾನೆ. ಏನಪ್ಪ ಅದು ಕಾರಣ? ಕಾರಣ ಇಷ್ಟೆ. ಮನುಷ್ಯ ದೇಹ ಪ್ರಕೃತಿ ಪ್ರಾಕೃತಿಕವಾದದ್ದಾದರೂ ಅವನ ಅಂತಸತ್ವದಿಂದ ಸಾತ್ವಿಕ ಗುಣವನ್ನು ರಾಜಸಿಕ ಆವರಣದಲ್ಲಿರುವಂತಹ ತಾಮಸಿಕ ಆವರಣದಲ್ಲಿರುವಂತಹ ತನ್ನ ಪ್ರಾಕೃತಿಕ ದೇಹದ ಉದ್ದಗಲಕ್ಕೂ ಹಬ್ಬಿಸಬಲ್ಲಂತಹ ಸಾಮರ್ಥ್ಯವುಳ್ಳವನು. ಹೀಗೆ ಸಾತ್ವಿಕ ಸ್ವರೂಪವನ್ನು ತನ್ನ ದೇಹದ ಕಣಕಣದಲ್ಲಿಯೂ ಯೋಗಾಭ್ಯಾಸದ ಮೂಲಕವಾಗಿ ಯಾವಾಗ ಸಾತ್ವಿಕ ಗುಣಗಳ ಸಹಾಯದಿಂದ ರಜಸ್ತಮೋ ಗುಣಗಳನ್ನು ಹತ್ತಿಕ್ಕಿ ಪರಿವರ್ತನೆಯನ್ನು ಮಾಡ್ತಾನೋ ಅಂತಹ ಮನುಷ್ಯ ಸಾತ್ವಿಕನಾಗಿರುತ್ತಾನೆ, ಸಾತ್ವಿಕ ಗುಣಗಳಿಗೆ ಹತ್ತಿರವಾಗ್ತಾನೆ. ಆ ಸಾತ್ವಿಕ ಗುಣಗಳ ಹತ್ತಿರವಾದಂಗೆ ಆದಂಗೆ ಪುರುಷನ ಪರಿಚಯವೂ ಅವನಿಗಾಗುತ್ತೆ, ಪರಮಪುರುಷನ ಪರಿಚಯವೂ ಆಗುತ್ತೆ. ಪರಮಪುರುಷನ ಸಹಾಯದಿಂದ ಅವನು ಈ ಒಂದು ದೇಹದಲ್ಲಿ ಮತ್ತೆ ಬಂದು ಹೋಗಬೇಕೆನ್ನುವ ಕರ್ಮಬಂಧಗಳನ್ನಾಗಲಿ ಯಾವುದೇ ರೀತಿಯ ಬಂಧಗಳನ್ನಾಗಲಿ ಅನುಭವಿಸಬೇಕಾಗಿರುವುದಿಲ್ಲ. ಆ ಕಾರಣದಿಂದ ಅವನು ಹೇಗೇ ಇದ್ದರೂ ಪುನಃ ಹುಟ್ಟುವುದಿಲ್ಲ ಎಂದು ಪರಮಾತ್ಮನು ಅಭಯವಾಕ್ಯವನ್ನು ತನ್ನ 23ನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಪ್ರಕೃತಿಯನ್ನು ಈ ರೀತಿ ತಿಳ್ಕೊಳ್ಬೇಕು, ಈ ಪ್ರಕೃತಿಯೊಳಗಿರುವಂತಹ ಪುರುಷನನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು 5 ಶ್ಲೋಕಗಳಿಂದ ಪ್ರಕೃತಿ ಪುರುಷರ ಬಗ್ಗೆ ವಿವರಣೆಯನ್ನು ಕೊಡುತ್ತಾ ಬಂದಿದ್ದಾನೆ. ನೋಡಿ, ಪ್ರಕೃತಿಯ ಬಗ್ಗೆ 7ನೇ 8ನೇ ಅಧ್ಯಾಯದಲ್ಲಿ ಭಗವಂತನು ತಿಳಿಸಿದಂತೆ ಜೀವ ಎಂಬುದೊಂದಿದೆ, ಅದನ್ನು ಪರಾಪ್ರಕೃತಿ ಎಂದು ಪರಮಾತ್ಮನೇ ಒಂದು ವಿಂಗಡಣೆಯನ್ನು ಮಾಡಿಟ್ಟಿದ್ದಾನೆ. ಆ ಪರಾಪ್ರಕೃತಿ ಎಂಬ ಜೀವವು ಪ್ರಾಕೃತಿಕವಾದ ದೇಹಕ್ಕೆ ಸೇರಿದ್ದದೆ, ಆದರೂ ಅದನ್ನು ನಾವು ಪುರುಷನಿಗೆ ಸೇರಿಸುವುದರ ಮೂಲಕ ಬ್ರಹ್ಮನಿಗೆ ಸೇರಿಸುವುದರ ಮೂಲಕ ನಾವು ಇಹಲೋಕಕ್ಕೂ ಪರಲೋಕಕ್ಕೂ ಒಂದು ಸೇತುವೆಯನ್ನೇ ನಿರ್ಮಿಸಿದ್ದಂತಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಹೇಗಪ್ಪ ಜೀವವನ್ನು ಪುರುಷನಿಗೆ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವುದು? ಜೀವನಿಗೆ ಆ ಪುರುಷನ ಸಾಮರ್ಥ್ಯವನ್ನು ಹೇಗೆ ಕರುಣಿಸುವುದು, ಹೇಗೆ ಕೊಡಿಸುವುದು ಎಂಬುದ ಕಲೆಯೇ ಯೋಗ ಕಲೆ. ಯೋಗ ಸಿದ್ಧಿಗಳ ಮೂಲಕ ಆ ಯೋಗ ಕಲೆಯನ್ನು ಧ್ಯಾನ ಯೋಗದ ಮೂಲಕವಾಗಲಿ, ಬೇರೆಯ ಪರಮಾತ್ಮ ಕೊಟ್ಟಿರುವ ಹಲವಾರು ಮಾರ್ಗಗಳ ಮೂಲಕವಾಗಲಿ ಮಾಡಬಹುದು. ಆ ಕಾರಣದಿಂದ ಪ್ರಾಕೃತಿಕವಾದ ದೇಹದಲ್ಲೇ ಗುಣಕರ್ಮಗಳ ಆಧಾರದ ಮೇಲೆ ಹುಟ್ಟಿದಾಗ್ಯೂ ಪ್ರತಿಯೊಂದು ಜೀವಕ್ಕೂ ತನ್ನ ಜೀವವನ್ನು ಸತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ತಮೋ ರಜೋಗುಣಗಳನ್ನು ಕಡಿಮೆ ಮಾಡುತ್ತಾ ಸಾತ್ವಿಕ ಗುಣವನ್ನು ಅಧಿಕಗೊಳಿಸುತ್ತಾ ಕೊನೆಗೆ ಸಾತ್ವಿಕ ಗುಣದಾಚೆ ಇರುವಂತಹ ಪುರುಷನನ್ನು ಹೊಂದಬಹುದು. ಪರಮಪುರುಷನ ಅಂಶವಾದಂತಹ ಪುರುಷನಿಂದ ಸಂಪೂರ್ಣವಾಗಿ ಈ ಗುಣತ್ರಯಗಳನ್ನು ದಾಟಬಹುದು. ಈ ಒಂದು ಜ್ಞಾನವನ್ನು ಪಡೆದುಕೊಂಡಂಥವನು ಮತ್ತೆ ಮತ್ತೆ ಹುಟ್ಟಬೇಕಾಗಿರೋಲ್ಲಪ್ಪ, ಯಾಕೆ ಅಂದರೆ ಸಾಧನೆಯನ್ನು ಮಾಡ್ತಾನೆ. ಏನೂ ತಿಳ್ಕೊಳ್ಳದಲ್ಲೇ ಇದ್ದರೆ, ಸಾಧನೆಯೂ ಮಾಡದೇ ಇದ್ದರೆ ಪ್ರಾಣಿಯಂತೆ ಬಂದು ಹೋಗ್ತಾ ಇರ್ತಾನೆ, ಮತ್ತೆ ಹುಟ್ಟುತ್ತಾ ಇರ್ತಾನೆ, ಕರ್ಮಬಂಧಗಳಿಗೆ ಒಳಗಾಗ್ತಾನೆ ಎಂಬುದು ಹಿಂದಿನ ಶ್ಲೋಕಗಳಲ್ಲೆಲ್ಲ ಕಂಡಿರುವಂತಹ ಸತ್ಯ. ಅದನ್ನು ಆ ರೀತಿ ಅರ್ಥ ಮಾಡಿಕೊಂಡಾಗ ಪ್ರಕೃತಿ ಪುರುಷ ಇವೆರಡು ಅನಾದಿಗಳೆಂದು ತಿಳಿ. ನೋಡಿ, ಪ್ರಕೃತಿಯನ್ನು ನಶ್ವರವೆಂದು ಹೇಳುತ್ತಾ ಪುರುಷನನ್ನು ಶಾಶ್ವತವೆಂದು ಹೇಳುತ್ತಾ ಒಂದಕ್ಕೊಂದು ಹೋಲಿಕೆಯಲ್ಲಿ ನಾವು ಮಾತನಾಡಿದ್ವೇ ಹೊರತು ಪ್ರಕೃತಿ ಪ್ರಳಯವಾದರೂ ಅನಾದಿ ಎಂದು ತಿಳಿ ಎಂದು ಪರಮಾತ್ಮನು ಇಲ್ಲಿ ತಿಳಿಸುತ್ತಿರುವನು. ಪ್ರಕೃತಿಯ ವಿಕಾರಗಳು ಮತ್ತು ಗುಣಗಳು ಪ್ರಕೃತಿಯಿಂದ ಹುಟ್ಟಿದವುಗಳೆಂದು ತಿಳಿ. ಯಾವುದೇ ಗುಣಗಳಾಗಲಿ ವಿಕಾರಗಳಾಗಲಿ ಪ್ರಕೃತಿಯಿಂದ ದೇಹದಿಂದ ಹುಟ್ಟುತ್ತಿವೆಯೇ ಹೊರತು ಪುರುಷನಿಂದ ಹುಟ್ಟುತ್ತಿಲ್ಲ. ಪುರುಷನು ಏನಪ್ಪ ಮಾಡ್ತಾ ಇದ್ದಾನೆ? ಬೆಳಗುತ್ತಾ ಇದ್ದಾನೆ. ಆ ದೇಹದಲ್ಲಿರುವ ಪ್ರತಿಯೊಂದು ಗುಣವನ್ನು ಬೆಳಗುವುದರ ಮೂಲಕವಾಗಿ ಸಾತ್ವಿಕ ಗುಣವೋ ರಾಜಸಿಕ ಗುಣವೋ ತಾಮಸಿಕ ಗುಣವೋ ಎಂಬುದನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಇದು ಪುರುಷನ ಕೆಲಸ.
ಸೊ ಹೀಗೆ ಪುರುಷ ಪ್ರಕೃತಿಗಳು ಒಬ್ಬರ ಮೇಲೊಬ್ಬರು ಕಾರಣಗಳಿಂದ ಈ ಒಂದು ದೇಹದಲ್ಲಿ ಮಿಲನವಾಗಿ ಪ್ರಕೃತಿ ಪುರುಷ ರೂಪದಲ್ಲಿ ನಮಗೆ ಕಾಣಿಸುತ್ತಿರುವರು ಹಾಗೆಂದು ತಿಳಿದುಕೊಳ್ಬೇಕು. ಆದ್ದರಿಂದನೇ ಈ ವಿಕಾರಗಳಾಗಲಿ ಗುಣಗಳಾಗಲಿ ದೋಷಗಳಾಗಲಿ ಪ್ರಕೃತಿಯಿಂದ ಜನಿಸುತ್ತಿರುವವೇ ಹೊರತು ಪುರುಷನಿಂದ ಜನಿಸುತ್ತಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಗುಣಗಳನ್ನು ತಿಳಿದುಕೊಳ್ಳುವುದಿರಲಿ, ಒಳಗೆ ಪುರುಷನೇ ಇದ್ದಾನೆಂಬುವುದನ್ನು ಒಪ್ಪದೇ ಇರುವಂತಹ ವಿಪರೀತ ಕಾಲಕ್ಕೆ ನಾವು ತಲುಪಿ ನಿಂತಿದ್ದೇವೆ. ಪುರುಷನ ವಿಷಯದಲ್ಲಿಯೇ ಅನುಮಾನಗಳು ವ್ಯಕ್ತಪಡಿಸಲು ಆರಂಭಿಸಿರುವಾಗ ಇನ್ನು ಪುರುಷ ಕಾರಣನಲ್ಲವೆಂಬುದನ್ನು ಹೇಗೆ ಸಾಬೀತುಪಡಿಸುವುದು? ಆ ಕಾರಣದಿಂದ ಇಲ್ಲಿ ಪರಮಾತ್ಮನು ಹೇಳುತ್ತಿರುವ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಪ್ರಕೃತಿಯ ಗುಣಗಳು ಮತ್ತು ವಿಕಾರಗಳ ಸಹಾಯದಿಂದ ಪುರುಷನನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಪರಮಾತ್ಮನು ಇಲ್ಲಿ ವಿಷದವಾಗಿ ತಿಳಿಸ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿ ಉಭಾವಪಿ. ಒಂದನ್ನೊಂದು ತಿಳಿದುಕೊಳ್ಬೇಕಪ್ಪ, ಒಂದರ ಸಹಾಯದಿಂದ ಇನ್ನೊಂದನ್ನು ತಿಳಿದುಕೊಳ್ಬೇಕು. ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವಾನ. ಪ್ರಕೃತಿ ಸಂಭವ ಆದರೂ ಆ ಗುಣಗಳನ್ನು ಮತ್ತು ವಿಕಾರಗಳನ್ನು ತಿಳಿದುಕೊಳ್ಳಬಹುದು ಎಂದು ತಿಳಿಸುತ್ತಿದ್ದಾನೆ. ಪುರುಷ ಪ್ರಕೃತಿ ಸ್ಥೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷನು ಪ್ರಕೃತಿಯಲ್ಲಿದ್ದುಕೊಂಡೇ ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು ಅನುಭವಿಸುತ್ತಿರುವನು. ಇವನು ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಹುಟ್ಟುವುದಕ್ಕೆ ಅವನಿಗೆ ಗುಣದಲ್ಲಿರುವ ಆಸಕ್ತಿಯೇ ಕಾರಣವೆಂದು ಹುಟ್ಟು ಸಾವುಗಳ ನಿರ್ದೇಶನವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಯಾವ ಆಧಾರದ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ರೀತಿಯಲ್ಲಿ ಹುಟ್ಟುವಿಕೆಯನ್ನು ತೀರಿಸ್ತಾ ಇದ್ದಾನೆ ಅಂದರೆ ಏನಾಯಿತು? ಪ್ರಾಕೃತಿಕ ಗುಣಗಳು ಅವನಿಗೆ ಹುಟ್ಟುವಾಗಲಿ ಸಾಯುವಾಗಲಿ ಹೊತ್ತುಕೊಂಡು ಹೋಗುವಂತಹ ವಿಷಯಗಳು. ಆ ಕಾರಣದಿಂದ ಮತ್ತೆ ಮತ್ತೆ ಜನ್ಮವನ್ನು ಪಡೆದಾಗಲೂ ಅವನಿಗೆ ಪ್ರಾಕೃತಿಕ ದೇಹದಿಂದ ಉಂಟಾಗುತ್ತಿರುವಂತಹ ಎಲ್ಲ ಗುಣಗಳ ಆಧಾರದ ಮೇಲೆ, ವಿಕಾರಗಳ ಆಧಾರದ ಮೇಲೆ ಮತ್ತೆ ಮತ್ತೆ ಅವನಿಗೆ ಜನ್ಮವು ದೊರೆಯುತ್ತದೆ ಎಂಬುದಾಗಿ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಈ ಪ್ರಕೃತಿ ಮತ್ತು ಪುರುಷರ ವಿಷಯವನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಾಯಿತು. ಪುರುಷನನ್ನು ಬಿಟ್ಟರೂ ಪ್ರಕೃತಿ ಇಲ್ಲ, ಪ್ರಕೃತಿಯನ್ನು ಬಿಟ್ಟರೂ ಪುರುಷ ಇಲ್ಲ. ಸೊ ಅವರಿಬ್ಬರು ಏಕಕಾಲಕ್ಕೆ ಒಟ್ಟಿಗೆ ಇರುವಂತಹ ಅನಾದಿಗಳೆಂದು ತಿಳಿ. ಇವುಗಳು ಅನಾದಿಗಳಪ್ಪ. ವಿಧ್ಯನಾದಿ ವಿಧಿ ಅನಾದಿ ಉಭೌ ಅಪಿ, ಎರಡು ಅನಾದಿಯಿಂದಲೂ ಇರುವಂಥವುಗಳು. ಅಂದರೆ ನಾವು ನೋಡ್ತಿರುವ ಯಾವ ಪ್ರಕೃತಿ ಅಂತ ಹೇಳ್ತಿದ್ದೀವೋ ಅದು ಜಡವಸ್ತು, ಜಡವಸ್ತು ಅಂತ ಹೇಳ್ತಾ ಇದ್ದೀವಲ್ಲ, ಆ ಜಡವಸ್ತುವಿನ ಭಾಗವನ್ನು ಬಿಟ್ಬಿಟ್ರೆ ಜೀವ ಎಂಬ ಪರಾಪ್ರಕೃತಿ ಎಲ್ಲಿದೆಯೋ ಅವೆಲ್ಲವೂ ಜಡವಸ್ತುವಲ್ಲ, ಅದೆಲ್ಲವೂ ಪ್ರಾಕೃತಿಕವಾದ ಗುಣಗಳನ್ನು ಹೊತ್ತಿರುವಂಥದ್ದು, ಆ ಜೀವನಲ್ಲಿ ಸತ್ವವಾಗಿ ಉಳಿದುಕೊಂಡಿರುವಂಥದ್ದು. ಪ್ರತಿ ಜನ್ಮ ಜನ್ಮಕ್ಕೆ ಜೀವಸತ್ವದಲ್ಲಿ ಬರುವಂತಹ ಗುಣಗಳು ಮತ್ತು ವಿಕಾರಗಳು. ಹೀಗೆ ಅರ್ಥ ಮಾಡಿಕೊಂಡ್ರೆ ಪುರುಷ ಆ ಗುಣಗಳನ್ನು ಬೆಳಗುತ್ತಾನೆ ಎಂದು ತಿಳಿದುಕೊಂಡ್ರೆ ಆಗ ಪ್ರಕೃತಿ ಪುರುಷರ ಸಮೇತ, ಎರಡೂ ಸಮೇತ ನಾವು ಪ್ರಕೃತಿ ಪುರುಷರ ಸಮೇತವಾಗಿ ತಿಳಿದುಕೊಂಡಾಗುತ್ತೆ. ಆ ಕಾರಣದಿಂದ ಪರಮಾತ್ಮ ಇಲ್ಲಿ ಹೇಳ್ತಿರುವಂತಹ ಭಿನ್ನತೆ ಏಕತೆಯಲ್ಲೇ ಇದೆ. ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಈ ದೇಹದಲ್ಲಿರುವ ಪರಮಪುರುಷನು ಸಾಕ್ಷಿ ಮತ್ತು ಅನುಮೋದಿಸುವವನು. ನೋಡಿ, ಇಲ್ಲಿ ಮಹೇಶ್ವರ ಪರಮಪುರುಷ ಎಂಬ ಪದಗಳನ್ನು ಪ್ರಯೋಗ ಮಾಡ್ತಿದ್ದಾನೆ ಪರಮಾತ್ಮ. ಒಬ್ಬ ಪುರುಷನಿಗೆ ವೈಯಕ್ತಿಕವಾಗಿ ಆ ಶಕ್ತಿ ಸಾಮರ್ಥ್ಯಗಳು ಇಲ್ಲದಿದ್ದಾಗ್ಯೂ ಪರಮಪುರುಷನ ಶಕ್ತಿ ಸಾಮರ್ಥ್ಯಗಳ ಸಹಾಯದಿಂದ ಇವನು ಎಲ್ಲವನ್ನು ಸಾಕ್ಷಿಯಾಗಿ ನೋಡುತ್ತಲೇ ಇರುತ್ತಾನೆ, ಅರ್ಥ ಮಾಡಿಕೊಳ್ಳುತ್ತಲೇ ಇರುತ್ತಾನೆ, ಅನುಭವಿಸುತ್ತಲೇ ಇರುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಭರ್ತೃ ಭೋಕ್ತೃ ಮಹೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲ್ಪಟ್ಟಿರುತ್ತಾನೆ ಈ ಪರಮಪುರುಷ ಎಂಬುದಾಗಿ ಈ ಶ್ಲೋಕದಲ್ಲಿ
ಪರಮಪುರುಷನ ಅಂಶವಾಗಿ ಪುರುಷನನ್ನು ಅರ್ಥ ಮಾಡಿಕೊಂಡಬೇಕೆಂದು ಪರಮಾತ್ಮ ನಿರ್ದಿಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಯಂಮೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಂಮೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸಹ, ಯಾವನು ಹೀಗೆ ಪುರುಷನನ್ನು ಮತ್ತು ಗುಣಗಳೊಂದಿಗೆ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವನೋ ಅವನು ಹೇಗೇ ಇದ್ದರೂ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ, ಮತ್ತೆ ಮತ್ತೆ ಅವನು ಹುಟ್ಟುವುದಿಲ್ಲಪ್ಪ ಅಂತ ಪರಮಾತ್ಮ ಪ್ರಕೃತಿ ಪುರುಷರ ವಿಷಯದಲ್ಲಿ ತಿಳಿಸುತ್ತಾ ನಮಗಳಿಗೆ ಈ ಒಂದು ಪ್ರಕೃತಿ ಪುರುಷರ ಜ್ಞಾನವನ್ನು ಕರುಣಿಸ್ತಾ ಇದ್ದಾನೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಮತ್ತೆ ಮೊದಲಿನ ಅಧ್ಯಾಯಗಳಿಂದ ಪರಮಾತ್ಮ ಸಂಕ್ಷಿಪ್ತವಾಗಿ ವರ್ಣಿಸಲಾರಂಭಿಸಿದ್ದಾನೆ. ಧ್ಯಾನೇನ ಆತ್ಮನಿ ಪಶ್ಯಂತಿ, ಈ ಪುರುಷನನ್ನಾಗಲಿ ಪ್ರಕೃತಿಯನ್ನಾಗಲಿ ಧ್ಯಾನ ಮೂಲಕವಾಗಿ ಧ್ಯಾನ ಯೋಗದ ಮೂಲಕವಾಗಿ ಕೆಲವರು ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಆತ್ಮಾನಂ ಆತ್ಮನ ಆತ್ಮಾನಂ ತನ್ನನ್ನು ತಾನು ನೋಡುವುದರ ಮೂಲಕವಾಗಿ ತಿಳಿದುಕೊಳ್ತಾರೆ. ಇನ್ನು ಕೆಲವರು ಸಾಂಖ್ಯೇನ ಭೇದ ಮಾಡುವುದರ ಮೂಲಕವಾಗಿ ತಿಳಿದುಕೊಳ್ತಾರೆ. ಮತ್ತು ಕೆಲವರು ಯೋಗೇನ ಯೋಗ ಮಾಡುವುದರ ಮೂಲಕವಾಗಿ ತಿಳಿದುಕೊಳ್ತಾರೆ. ಇನ್ನೂ ಕೆಲವರು ಸಾಮಾನ್ಯ ಜನರು ಕರ್ಮಯೋಗೇನ ಕರ್ಮಯೋಗದ ಮೂಲಕವೂ ತಿಳಿದುಕೊಳ್ಳುತ್ತಾರೆ. ಕೆಲವರು ಧ್ಯಾನದ ಮೂಲಕ ಬುದ್ಧಿಯಲ್ಲಿ ಆತ್ಮನನ್ನು ಮನಸ್ಸಿನಿಂದ ನೋಡುತ್ತಾರೆ. ಇನ್ನು ಕೆಲವರು ಜ್ಞಾನಯೋಗದಿಂದಲೂ ಮತ್ತು ಕೆಲವರು ಕರ್ಮಯೋಗದಿಂದಲೂ ಆತ್ಮನನ್ನು ನೋಡುತ್ತಾರೆ ಎಂದು ಪರಮಾತ್ಮನು ಇಲ್ಲಿ ತಿಳಿಸುತ್ತಿದ್ದಾನೆ. ಅನ್ಯೇತು ಏವಂ ಅಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ನೋಡಿ, ಇಲ್ಲಿ ಶ್ರುತಿಪರಾಯಣತ್ವವನ್ನು ಪರಮಾತ್ಮ ಒತ್ತಿ ಹೇಳ್ತಾ ಇದ್ದಾನೆ. ಕಾರಣ ಏನಪ್ಪಾ ಅಂದರೆ, ಶ್ರುತಿಗಳಲ್ಲಿ ಇವುಗಳೆಲ್ಲವೂ ನಿರ್ದಿಷ್ಟವಾಗಿ ವರ್ಣಿಸಲ್ಪಟ್ಟಿದೆ. ನಿನಗೆ ಶ್ರುತಿ ಆಧಾರ ಇಲ್ಲದೇ ಇದ್ದರೆ ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲಪ್ಪ. ಆ ಕಾರಣದಿಂದ ಶ್ರುತಿ ಆಧಾರದ ಮೇಲೆ ಆಚಾರ್ಯ ಸೇವೆಯಿಂದ ಆಧ್ಯಾತ್ಮ ತತ್ವವನ್ನಾಗಲಿ ಆಧ್ಯಾತ್ಮ ಜ್ಞಾನವನ್ನಾಗಲಿ ಪಡೆದುಕೊಳ್ಳಬೇಕೆಂದು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಪರಮಾತ್ಮನು ಇಂತಹ ಶ್ರುತಿಪರಾಯಣರು ಸಹ ಮೃತ್ಯುವನ್ನು ಖಂಡಿತವಾಗಿ ದಾಟುತ್ತಾರೆ ಎಂದು ಅಭಯ ವಾಕ್ಯವನ್ನು ಕೊಡುತ್ತಿದ್ದಾನೆ. ಆದರೆ ಇನ್ನು ಕೆಲವರು ಹೀಗೆ ಅರಿತುಕೊಳ್ಳದೆ ಇತರರಿಂದ ಕೇಳಿ ಉಪಾಸನೆ ಮಾಡುತ್ತಾರೆ. ಎಲ್ರಿಗೂ ಅರ್ಥ ಆಗ್ಬಿಡಲ್ಲಪ್ಪ ಅಂಥವ್ರು ಏನು ಮಾಡ್ತಾರೆ, ಇತರರಿಂದ ಕೇಳಿ ತಿಳ್ಕೊಳ್ತಾರೆ. ಕೇಳಿ ತಿಳ್ಕೊಂಡು ಸಾಮಾನ್ಯವಾದ ನಾವು ಈ ಲೋಕದಲ್ಲಿ ನೋಡ್ತಿರುವಂಥದ್ದೆಲ್ಲರೂ ಅಷ್ಟೇ. ಯಾವುದೇ ಒಂದು ಭಾಷಣದಲ್ಲಿ ಕೂತ್ಕೊಳ್ಳಿ, ಯಾವುದೇ ಒಂದು ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಳ್ಳಿ, ಯಾವುದೇ ಒಂದು ಸಿಚುಯೇಷನಲ್ಲಿರಲಿ, ಅಕ್ಕಪಕ್ಕದವ್ರನ್ನ ಕೇಳಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಯಾಕೆ ಅಂದರೆ ನಮಗೆ ಅರ್ಥವಾಗದೇ ಇದ್ದಾಗ ಆ ಪಕ್ಕದವ್ರಿಗೆ ಅರ್ಥವಾಗಿರುತ್ತೆ ಅನ್ನೋ ಒಂದು ನಮ್ಮ ಕಲ್ಪನೆಯಾಗಿರಲಿ, ಒಂದು ನಿಶ್ಚಯಾತ್ಮಕವಾದ ಬುದ್ಧಿಯೇ ಆಗಿರಲಿ ಆಗಿರುತ್ತೆ. ಆ ಕಾರಣದಿಂದ ಪಕ್ಕದಲ್ಲಿದ್ದವ್ರನ್ನ ಕೇಳಿ ನಾವು ತಿಳ್ಕೊಳ್ತಾ ಇರ್ತೀವಿ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾನೆ. ಕೆಲವರನ್ನ ಕೇಳುವುದರ ಮೂಲಕವಾಗಿ ಶ್ರುತಿ ವಿಷಯದಲ್ಲಿ ಕೇಳುತ್ತಾ ಬಂದಿರುವಂತಹ ಈ ಜ್ಞಾನ ಭಂಡಾರದ ವಿಷಯವನ್ನು ಪರಮಾತ್ಮನಿಂದ ಎಲ್ಲರೂ ತಿಳಿದುಕೊಂಡು ಅಕ್ಕಪಕ್ಕದವರಿಂದ ಕೇಳುವುದರ ಮೂಲಕವೂ ಗುರು ಹಿರಿಯರ ಶುಶ್ರೂಷೆ ಮಾಡುವುದರಿಂದಲ ಮೂಲಕವೂ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳ್ತಾ ಇದ್ದಾನೆ ಪರಮಾತ್ಮ. ಶ್ರುತಿಪರಾಯಣಾಹ ಮೃತ್ಯುಂ ಶ್ರುತಿಪರಾಯಣಾಹ, ಅಂಥವರು ಸಹಿತ ಮೃತ್ಯುವನ್ನು ದಾಟ್ತಾರಪ್ಪ, ಅಂಥವರು ಮೃತ್ಯುವನ್ನು ದಾಟ್ತಾರೆ ಎಂದು ಅಭಯವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಆ ಒಂದು ಆಧ್ಯಾತ್ಮಿಕ ಜ್ಞಾನದ ವಿಷಯದಲ್ಲಿ ಶ್ರುತಿಯಿಂದ ಕಲಿತ್ಕೊಂಡ್ರು, ವೇದಗಳ ಮೂಲಕ ಕಲಿತ್ಕೊಂಡ್ರು, ಆಚಾರ್ಯ ಮುಖೇನ ತಿಳಿದುಕೊಂಡ್ರು, ಯಾವ ರೀತಿಯಲ್ಲಿ ತಿಳಿದುಕೊಂಡ್ರು, ಸ್ವಾಧ್ಯಾಯದಿಂದ ತಿಳಿದುಕೊಂಡ್ರು, ಯೋಗಾಭ್ಯಾಸವನ್ನು ಮಾಡುವುದರ ಮೂಲಕ ತಿಳಿದುಕೊಂಡ್ರು. ನೀನು ಈ ಜ್ಞಾನವನ್ನು ಪಡೆದುಕೊಂಡೆ ಅಂದರೆ ನಿನಗೆ ಮತ್ತೆ ಹುಟ್ಟು ಅನ್ನೋದಿಲ್ಲಪ್ಪ ಅಂತ ಅಭಯವನ್ನು ಕೊಡ್ತಾ ಇದ್ದಾನೆ. ಇಲ್ಲಿಗೆ ಇಂದು ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.